ಎಲ್ಲರಿಗೂ ನಮಸ್ಕಾರ. ಇದು ಸೋಷಿಯಲ್ ಟಿವಿ ಸಮಾಜದ ಧ್ವನಿ. ಸ್ನೇಹಿತರೆ, ನಮ್ಮ ಹಕ್ಕು ನಮ್ಮ ನಗರ ಅಂದರೆ ನಮ್ಮ ನಗರದ ಮೇಲೆ ನಮ್ಮ ಹಕ್ಕು ತಾನೇ ಇರುತ್ತೆ. ಬನ್ನಿ, ಈ ಒಂದು ಹೊಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಬೆಂಗಳೂರು ನಗರ ವಿಸ್ತಾರವಾಗಿ ಬೆಳೀತಾ ಇದೆ. 198 ವಾರ್ಡ್ಗಳಿಂದ 243 ವಾರ್ಡ್ಗಳಿಗೆ ಇದು ವಿಸ್ತಾರ ಆಗಿದೆ. ಬೆಂಗಳೂರನ್ನು ನಾವೆಲ್ಲ ಬೆಂಗಳೂರಿನನ್ನು ಇಡೀ ವಿಶ್ವದ ಜನ ನೋಡ್ತಾ ಇದ್ದಾರೆ, ಇಲ್ಲಿ ಏನೇನು ಅಭಿವೃದ್ಧಿ ಆಗ್ತಾ ಇದೆ ಅಂತ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದಂತಹ ವಾರ್ಡ್ ಇದೆ, ಅದು 143ನೇ ವಾರ್ಡು. ವಿಶ್ವೇಶ್ವರಪುರಂ ವಾರ್ಡ್ ಅಂತ ನಾವೆಲ್ಲರೂ ಕರೀತೇವೆ. ಈ ವಾರ್ಡ್ಗೆ ಮಹಾನಗರ ಪಾಲಿಕೆ ಸದಸ್ಯರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ವಾಣಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಕಳೆದ 5-6 ವರ್ಷಗಳಲ್ಲಿ ಆ ವಾರ್ಡ್ನಲ್ಲಿ ಆದಂತಹ ಸಾಧನೆಯೇನು, ಮುಂದೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಆ ವಾರ್ಡ್ನಲ್ಲಿ ನಾವು ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಮಾತಾಡೋಣ. ಮೇಡಮ್ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶ್ರೀಮತಿ ವಾಣಿಯವರು ಅತ್ಯಂತ ಸರಳ ಸ್ವಭಾವದವರು, ಯಾವುದೇ ಒಂದು ಆಡಂಬರ ಇಲ್ಲದೆ ಅತ್ಯಂತ ಒಂದು ಸಾಧಾರಣವಾದಂತಹ ಕುಟುಂಬದಿಂದ ಬಂದು ಸೇವೆಯೇ ನನ್ನ ಪರಮ ಉದ್ದೇಶ ಅನ್ನುವಂಥ ಮನೋಭಾವದಿಂದ ಮಹಾನಗರ ಪಾಲಿಕೆಯ ಸೇವೆಯನ್ನು ಅವರು 5-6 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದಾರೆ. ಮೇಡಮ್ ಅವರೇ, ನಾನು ಗೊತ್ತಿರೋ ಹಾಗೆ ತಮ್ಮದು ಅತ್ಯಂತ ಒಂದು ಸಾಧಾರಣವಾದಂತಹ ಕುಟುಂಬ. ವಾಣಿ ರಾವ್ ಅನ್ನೋದು ತಮ್ಮ ಸಂಪೂರ್ಣವಾದಂತಹ ಹೆಸರು. ತಮ್ಮ ಒಂದು ಕುಟುಂಬ ಇವೆಲ್ಲ ಏನು ಮೊದಲಿಂದನೂ ರಾಜಕೀಯದಲ್ಲಿ ಇರಲಿಲ್ಲ. ತಮ್ಮ ಬಾಲ್ಯ, ತಮ್ಮ ಶಾಲೆ ದಿನಗಳ ಬಗ್ಗೆ ಒಂದಿಷ್ಟು ಹೇಳೋಕ್ಕಾಗತ್ತಾ? ನಾನು ಹುಟ್ಟಿದ್ದು ಮದ್ರಾಸಲ್ಲಿ. ನನ್ನಪ್ಪ ಒಂದು ಪೇಪರ್ ಏಜೆನ್ಸಿ ಇಟ್ಕೊಂಡು ಬೆಂಗಳೂರಿಗೆ ಬಂದಂಥ ವ್ಯಕ್ತಿ. ಇದೇ ಮಾವಳ್ಳಿನಲ್ಲಿ ಸಣ್ಣದಾಗೆ ಪೇಪರ್ ಏಜೆನ್ಸಿ ಶುರು ಮಾಡಿದ್ದು. ಕಡೆಗೆ ನಾನು ಅಲ್ಲೇ ಮಾವಳ್ಳಿನಲ್ಲೇ ಎಸ್ಕೆ ಲೈನ್ ಅಂಥೇಳಿ ಅಲ್ಲೊಂದು ಜಾಗ ಉಂಟು, ರೋಡು. ಆ ರೋಡಲ್ಲಿ ಒಂದು ಸಣ್ಣ ಮನೆಯಲ್ಲಿ ನಾನು ನನ್ನ ಬೆಳವಣಿಗೆ, ನನ್ನ ಚಿಕ್ಕನಿಂದ ಆಟ ಪಾಠ ಶುರು ಆಗಿದ್ದು. ಅಲ್ಲಿಂದ 7ನೇ ಕ್ಲಾಸ್ ತನಕ ಮಾವಳ್ಳಿನಲ್ಲಿ ಗಣಪತಿ ವಿದ್ಯಾಮಂದಿರ ಸ್ಕೂಲ್ ಉಂಟು. ಆ ಸ್ಕೂಲಲ್ಲಿ ನನ್ನ ವಿದ್ಯಾಭ್ಯಾಸ 7ನೇ ಕ್ಲಾಸ್ ತನಕ ನಡೀತು. ಅದಾದ ನಂತರ ಮಂಗಳೂರಿಗೆ ನಾವು ನನ್ನ ಚಿಕ್ಕಪ್ಪನೊಟ್ಟಿಗೆ ಹೊಟ್ಟೆ ಹೋದೆ. ಅಲ್ಲಿ ನಂದೊಂದು 8-9 ತರಗತಿ ಮುಗಿಸಿ ತಿರ್ಗಾ ವಾಪಸ್ ಇಲ್ಲಿ ಬೆಂಗಳೂರಿಗೆ ಬಂದು ಆರ್ ವಿ ಸ್ಕೂಲಲ್ಲಿ, ಆರ್ ವಿ ಟೀಚರ್ಸ್ ಕಾಲೇಜಲ್ಲಿ ನಂದು 10ನೇ ಕ್ಲಾಸ್ ತನಕ ಮುಗೀತು. ಅದಾದ ನಂತರ 10ನೇ ಕ್ಲಾಸ್ನ ನಂತರ ಆರ್ ವಿ ಕಾಲೇಜಲ್ಲಿ ನಂದು ಡಿಪ್ಲೊಮೋ ಕೋರ್ಸ್ ಅಂತ ನಾನು ಆಗ ಸೇರಿ ನಂದೊಂದು ಎಜುಕೇಷನ್ನ ಬೇರೆ ರೀತಿ ತಗೊಂಡೆ. ಅಂದರೆ ನಾನು ಬ್ಯೂಟಿಷಿಯನ್ ಮಾಡಿ, ಟೈಲರಿಂಗ್ ಮಾಡಿ, ಮತ್ತು ಒಂದು ಕೇಕ್ ಮಾಡೋವಂಥ ಆ ಥರ ಹವ್ಯಾಸಗಳನ್ನೆಲ್ಲ ಕಲಿತು ಅದೇ ವೃತ್ತಿನ ನಾನು ಬಳಸ್ಕೊಂಡು ಹೋದೆ ನನ್ನ ಲೈಫಲ್ಲೇ. ಮತ್ತು ನನಗೆ ಮದುವೆ ಆಯಿತು, ನನಗೆ ಒಂದು ನೆಲೆ ಅಂತ ಇದಾಯಿತು. ಕಡೆಗೆ ಆಮೇಲೆ ಇದ್ರ ಮಧ್ಯದಲ್ಲಿ ಪಕ್ಷದಲ್ಲಿ ಒಂಚೂರು ಕೆಲಸಗಳು, ಅಂದರೆ ನನಗೆ RSSಲ್ಲಿ ಒಂಚೂರೆಲ್ಲ ರುಕ್ಮಿಣಕ ಸಂಪರ್ಕ ಇತ್ತು. ನಾವು ಚಿಕ್ಕನಿಂದ RSSಲ್ಲಿ ರುಕ್ಮಿಣಕ ಮತ್ತು ಶಾಂತಕ್ಕ ಅಂತ ಒಬ್ಬರಿದ್ದರು. ಅವಾಗೆಲ್ಲ ನಾವು ಬರ್ತಾ ಇದ್ವಿ ಅಲ್ಲಿ ದಂಡ ಹಿಡಿದು ಎಲ್ಲ RSSಲ್ಲೆಲ್ಲ. ನಾವು ಶನಿವಾರ ಭಾನುವಾರ ಆದರೆ ಫಸ್ಟ್ ಬ್ಲಾಕ್ ಜಯನಗರದಲ್ಲಿ ಒಂದು ರಾಮ ಮಂದಿರ ಒಂದು ಚಿಕ್ಕದಿದೆ, ಅಲ್ಲಿಗೆಲ್ಲ ಹೋಗಿ ಅಲ್ಲೆಲ್ಲ ನಮ್ಮದೆಲ್ಲ ಕೆಲಸಗಳೆಲ್ಲ ಚಿಕ್ಕ ಪುಟ್ಟ ನಡೀತಿತ್ತು. ಹೀಗೆ ನಂದು ಬೆಳೆದು ಬಂದ ಇದು. ಅದಾದ ನಂತರ ಮದುವೆ ಆಯಿತು. ಮದುವೆ ಆಗಿ ಎಲ್ಲ ಆದಮೇಲೆ ಪಕ್ಷ ಸಂಘಟನೆಗಳಲ್ಲಿ ವಾರ್ಡ್ ವೈಸಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ ಹಿಂಗೆ ನಡೀತಾ ಬಂತು. ಪಕ್ಷ ಅಂತಂದ್ರೆ ತಾವು ನೇರವಾಗಿ BJP ಪಕ್ಷದಲ್ಲಿ ಕಾರ್ಯಕರ್ತರಾಗಿ ತಾವು ಗುರುತಿಸ್ಕೊಳ್ತೀವಿ. ಅಲ್ಲಿ ಒಂದು RSS ಸಂಘದ ಒಂದು ಸಂಬಂಧ ಮೊದಲಿಂದನೂ ಇದ್ದೇ ಇರುತ್ತೆ. ಭಾರತೀಯ ಜನತಾ ಪಕ್ಷಕ್ಕೆ ತಾವು ಯಾವಾಗ ಬಂದ್ರಿ? ಅಲ್ಲಿ ಅಂದ್ರೆ ಸಕ್ರಿಯ ಕಾರ್ಯಕರ್ತೆ ಯಾವಾಗ ಆದದ್ದು? ಮೊದಲಿಂದನೂ ಮಾವಳ್ಳಿನಲ್ಲೇ ಇದ್ದವರು. ಅವರು ಸುಮಾರು BJP ಪಕ್ಷದಲ್ಲೆಲ್ಲ ಈ ಕ್ಯಾನ್ವಸ್ಗಾಗಲಿ ಎಲ್ಲ ನಮ್ಮ ಏರಿಯಾನಲ್ಲೆಲ್ಲ ಅಮ್ಮ ಹೋಗ್ತಾಯಿದ್ರು. ಅಮ್ಮನೊಟ್ಟಿಗೆ ನಾನು ಹೋಗ್ತಿದ್ದೆ, ಅಣ್ಣನೂ ಹೋಗ್ತಿದ್ದ. ಅವನ ಹೆಸರು ವೇದವ್ಯಾಸ್ ಭಟ್ ಅಂತ. ಅವನು ಎಕ್ಸ್ ಕಾರ್ಪೊರೇಟರ್ ಆಗಿದ್ದ. ಅವನು ಮೊದಲಿಂದನೂ ಸಂಘದಿಂದ, ನಾವೆಲ್ಲ ಸಂಘದಿಂದನೇ ಬಂದವರು ನಾವೆಲ್ಲ. ಹಾಗಾಗಿ ಸಂಘದ ಜೊತೆನಲ್ಲೇ ಪಕ್ಷದ್ದು ಜೊತೆಲ್ಲೇನಲ್ಲೇ ಹೋಗ್ತಾ ಇದ್ವಿ ನಾವು. ಕಡೆಗೆ ಒಂದು ದಿವಸ ಹಿಂಗೆ ಅಮ್ಮನ ಜೊತೆ ಹೋಗ್ತಿದ್ವಿ. ಕಡೆಗೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ವಾರ್ಡಲ್ಲಿ ಹೆಣ್ಮಕ್ಳ ಜೊತೆಲಿ ವಾರ್ಡ್ ಅಧ್ಯಕ್ಷರು ಅಂತ ಮಾಡಿದ್ರು. ಮಾಡಿದ ನಂತರ ಅದಕ್ಕೂ ಮುಂಚೆ ಅಣ್ಣನ ಜೊತೆ 96 ಮುಂಚೆ ನನಗೇನಂತಂದರೆ ವಿಜಯ್ ಕುಮಾರ್ ಸರ್, ನಾನು ಅವ್ರನ್ನ ಇವತ್ತಿನ ದಿವಸ ನೆನೆಸ್ಕೋಬೇಕು, ಅವರೊಟ್ಟಿಗೆ ನಾನು ಭಾಳ ಕ್ಲೋಸ್ ಆಗಿದ್ದೆ. ಭಾಳ ಒಳ್ಳೆ, ನಂಗೊಂದು ಅಣ್ಣನ ಥರ ಇದ್ದರು, ಅವರು ಒಂಥರ ಬೆನ್ನೆಲುಬಾಗಿದ್ದರು. ಅವ್ರನ್ನ ನಾವಿವತ್ತು ಎಷ್ಟು ನೆನೆಸ್ಕೊಂಡ್ರು ನಂಗೆ ಸಾಕಾಗಲ್ಲ. ನಾನು ಇವತ್ತೊಂದು
ಒಲೆ ಹಚ್ಚಿಸ್ಬೇಕು ಅಂದರೆ ನನಗೆ ಅವ್ರ ನೆನಪಾಗುತ್ತೆ. ಯಾಕಂದರೆ ನನಗೆ ಅವರೊಂದು ಗ್ಯಾಸ್ ಕೊಟ್ಟಿದ್ದ ದಿನಗಳಲ್ಲೂ ನಾನು ನೆನೆಸ್ಕೋತೀನಿ. ಒಂದು ನಾವೇನಾರ ಫೋನ್ ಮಾಡಬೇಕು ಅಂದ್ರೂ ಅವರೇ ನನಗೆ ಒಂದು ಫೋನು ಏನು ಬಿ ಎಸ್ ಎನ್ ಎಲ್ ಫೋನ್ ಕೊಡಿಸಿದ್ದು ಅವರೇ, ಬಿ ಎಸ್ ಎನ್ ಎಲ್ ಫೋನ್ ಇಟ್ಕೋ ನಿನ್ನ ಬಿಸ್ನೆಸ್ಸಿಗೆ ಒಳ್ಳೇದಾಗುತ್ತೆ ಅಂತೇಳಿ ನನ್ನನ್ನು ಅವರು ಮೇಲೆತ್ತಿದಂಥ ವ್ಯಕ್ತಿ ಅವರನ್ನ ನಾನು ಇವತ್ತು ನಾನು ನೆನೆಸ್ಕೊಳ್ತೀನಿ. ಆನಂತರ ತಾವು ಕ್ರಮೇಣ ಸಂಘಟನೆಯಲ್ಲಿ ತೊಡಕೊಳ್ತೀರಿ, ಮತ್ತು ಪಕ್ಷದ ಕಾರ್ಯಕರ್ತೆಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ, ಆಮೇಲೆ ತಮ್ಮಣ್ಣ ಕಾರ್ಪೊರೇಟರ್ ಆಗಿದ್ದರು, ಆಮೇಲೆ ತಾವು ತಮಗೆ ಮಹಾನಗರ ಪಾಲಿಕೆ ಸದಸ್ಯತ್ವ ದೊರೆಯುತ್ತೆ ಅಂದರೆ ತಮಗೆ ಟಿಕೆಟ್ ಸಿಗುತ್ತೆ. ಅದು ಒಂದು ಸಾಮಾನ್ಯ ಮಹಿಳೆಗೆ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಹಣ ಇದ್ದವರಿಗೆ ಮಾತ್ರ ಒಂದು ಟಿಕೆಟು ಅಥವಾ ಹೆಚ್ಚು ಹಣ ಇರಬೇಕು ಅನ್ನೋಂಥ ತಪ್ಪು ಕಲ್ಪನೆ, ತಪ್ಪು ಭ್ರಮೆ ಇದೆ. ಹಾಗೆ ನೋಡಿದ್ರೆ ವಾಣಿಯವರು ಖಂಡಿತವಾಗಿಯೂ ಅದಕ್ಕೆ ಎಕ್ಸೆಪ್ಷನ್ನು. ಯಾವುದೇ ಒಂದು ಆಡಂಬರ ಶ್ರೀಮಂತಿಕೆ ಇಲ್ಲದೆ ಅತ್ಯಂತ ಸರಳ ಕುಟುಂಬದಿಂದ ಬಂತಹ ರಾಜಕಾರಣಿ ಅಂತಂದರೆ ನಮ್ಮ ಶ್ರೀಮತಿ ವಾಣಿಯವರು. ಆ ಕಾರಣಕ್ಕೆ ಅವರು ನಮಗೆ ಬಹಳ ಪ್ರಿಯವಾಗ್ತಾರೆ. ಈ ನಿಮಗೆ ಟಿಕೆಟ್ ಸಿಕ್ಕಿದ್ದು ಅದು ಒಂದು ಆಶ್ಚರ್ಯ ಅಂದರೆ ಅಲ್ಲ, ಅದು ನಿಮಗೆ ಸಾಮರ್ಥ್ಯಕ್ಕೆ ಮಾತ್ರ ಅದು ನಮಗೆ ಕೊಟ್ಟಿದ್ದಾರೆ. ಈ ಇದಕ್ಕೆ ತಮ್ಮನ್ನು ರಾಜಕೀಯವಾಗಿ ಬೆಳೆಸಿದ್ದು ಭಾರತೀಯ ಜನತಾ ಪಕ್ಷ, ಏನು ಹೇಳ್ತೀರಿ? ಅದೌದು, ಖಂಡಿತವಾಗ್ಲೂ ನನ್ನನ್ನು ಗುರುತಿಸಿದ್ದು ಪಕ್ಷದಲ್ಲಿ ಕಾರ್ಯಕರ್ತರಿಂದ ಹಿಡಿದು ದೊಡ್ಡವ್ರ ತನಕನೂ ನನಗೆ ಗುರುತಿಸಿದ್ರು. ನಾನು ಸಂಘಟನೆಗಳಿಗೆಲ್ಲ ಸುಮಾರು ಹೋಗ್ತಾ ಇದ್ದೆ, ಹೆಣ್ಮಕ್ಳ ಜೊತೇಲಿ ಮಹಿಳಾ ಮೋರ್ಚಾ ಆಗಲಿ, ಎಲ್ಲ ಒಂದು ಯಾವ್ದಾರ ಸ್ಟ್ರೈಕ್ ಅಂತ ಹೇಳಿದ್ರೆ ರೈತರದ್ದು ಹೋರಾಟ, ಮಹಿಳೆಯರಿಗೆ ನಿರ್ಭಯಾ ಕೇಸ್ಗಾದಾಗ ಎಲ್ಲ ನಾವೆಲ್ಲರೂ, ನೀವು ಸಹ ಅದರಲ್ಲಿ ಇದ್ದೀರಾ, ನೀವು ಸಹ ನಮ್ಮೊಟ್ಟಿಗೆ ಬಂದಿದ್ದ ದಿನಗಳಿದೆ. ರ್ಯಾಲಿ ಮಾಡಿ ಎಲ್ಲಿಂದನೂ ನಾವು ಒಂದು ಅಷ್ಟು ಉದ್ದಕ್ಕೆ, ಆವಾಗ ನಮ್ಮೊಟ್ಟಿಗೆ ಇವರು ಇದ್ದರು, ಯಾರು, ಸಂತೋಷ್ ಜಿ ಸರ್, ಅವರು ಸಹ ನಮ್ಮ ಜೊತೆಲೇ ಬಂದು ಸುಮಾರು ದೂರದ ತನಕ ನಮ್ಮ ಜೊತೆಲಿ, ನನಗೆ ಇವಾಗ ಜ್ಞಾಪಕ ಬರ್ತಾ ಉಂಟೆಲ್ಲ ಒಂದೊಂದೇ. ಅವರೊಟ್ಟಿಗೆ ನಾವು ಬಂದಿದ್ದು ಸಂಚಲನ ಮಾಡಿದ್ದೆಲ್ಲ ಅದೊಂದು ನಮ್ಮನ್ನು ಗುರುತಿಸಿ, ಅಂದರೆ ಎಲ್ಲರೊಟ್ಟಿಗೂ ನಾವು ಬೆರೆತೀವಿ ಅಂತ ಹೇಳಿ, ಎಲ್ಲರ ಜೊತೆನೂ ನಾನು ಸಂಘಟನೆ ಕಾರ್ಯಕ್ರಮಗಳಿಗೆಲ್ಲ ಬಂದಿದ್ದೀನಿ ಅಂತೇಳಿ ಬಹಳ ಸಂತೋಷ. ನೀವು ಅಂದರೆ ಈ ಒಂದು ತಮ್ಮ ಆರಂಭ ಅಂದರೆ ತಮ್ಮ ರಾಜಕೀಯ ಜೀವನದ ಆರಂಭ ಆಗುತ್ತೆ, ಆನಂತರ ತಾವು ಮಹಾನಗರ ಪಾಲಿಕೆಯ ಸದಸ್ಯರಾಗ್ತೀರಿ, ಅದರಲ್ಲೂ ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ವಿಶ್ವೇಶ್ವರಪುರ ಅನ್ನುವಂಥದ್ದು ಏನಿದೆ, ನಂಬರ್ 143 ಅಥವಾ 143 ಏನಿದೆ, ಒಂದು ಅತ್ಯಂತ ವಿಶೇಷವಾದಂತಹ ಒಂದು ವಾರ್ಡ್. ಹಾಗೆ ನೋಡಿದ್ರೆ ಇದು ಅತ್ಯಂತ ಒಂದು ಹಳೆಯ ನಗರ. ಈ ಸಜ್ಜನರಾವ್ ಸರ್ಕಲ್ ಅನ್ನೋದನ್ನು ಎಲ್ಲರೂ ಕೇಳೇ ಇರ್ತಾರೆ. ಸಜ್ಜನರಾವ್ ಸರ್ಕಲಲ್ಲಿ ಇರುವಂಥ ಒಂದು ವೈಶಿಷ್ಟ್ಯತೆ ಬಹುಶಃ ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಇರಲ್ಲ. ನಾವು ಇಡೀ ವಿಶ್ವವನ್ನೇ ಸೂರೆಗೊಂಡಿರುವಂತಹ ಲಾಲ್ಬಾಗು ನಮ್ಮ ಈ ವಿಧಾನಸಭಾ ಕ್ಷೇತ್ರಕ್ಕೆ ಅಂದರೆ ಈ ಒಂದು 143 ವಾರ್ಡಿಗೆ ಸೇರುತ್ತೆ. ಕಳೆದ ಹಲವು ವರ್ಷಗಳಿಂದ ಸಂಗೀತದಲ್ಲಿ ಸಾಧನೆ ಮಾಡ್ತಿರುವಂತಹ ಹಲವು ಕಲಾವಿದರಿಗೆ ಗೊತ್ತೇ ಇದೆ. ಅದು ನಮ್ಮ ಗಾಯನ ಸಮಾಜ ಆಗಿರ್ಬೋದು, ಮತ್ತು ಆರ್ಯ ಸಮಾಜ ಅಲ್ಲಿರುತ್ತೆ, ಮತ್ತು ಎಲ್ಲರಿಗೂ ಪ್ರಿಯವಾದಂತಹ ಶಂಕರ್ ಮಠ ಇದೇ ವಾರ್ಡ್ನಲ್ಲಿದೆ. ರಂಗದೊರೆ ಹಾಸ್ಪಿಟಲ್ ಏನಿದೆ, ಬಹಳ ವರ್ಷಗಳಿಂದ ಅದು ಕೆಲಸ ಮಾಡ್ತಿದೆ ಅದ್ರ ಜೊತೆ. ಈಗ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಸಹ ಅದರ ಜೊತೆ ಆಯ್ಕೆ ಅದ್ರ ಜೊತೆ ಸೇರಿಕೊಂಡಿದೆ. ಮತ್ತು ವಾಸವಿ ಚೌಲ್ಟ್ರಿ ಅಲ್ಲಿದೆ, ಹಾಗೆ ಕುರುಹಿನ ಶೆಟ್ಟಿ ಅವರ ಹಾಸ್ಟೆಲ್ಗಳಿದೆ, ಅವರ ಹಾಸ್ಪಿಟಲ್ಗಳಿದೆ, ಆಮೇಲೆ ಕರ್ನಾಟಕ ಜೈನ್ ಭವನ್ ಇದೆ. ಎಲ್ಲದಕ್ಕಿಂತ ಅತ್ಯಂತ ಆಹಾರ ಪ್ರಿಯರಿಗೆ ಇಷ್ಟವಾಗುವಂತಹ ಫುಡ್ ಕೋರ್ಟ್ ಇದೆ, ಮತ್ತು ಜೈನ್ ಕಾಲೇಜ್ ಇದೆ. ಈ ಒಂದಲ್ಲ ಎರಡಲ್ಲ ಈ ಒಂದು 143 ವಾರ್ಡ್ನಲ್ಲಿ ಬಹಳಷ್ಟು ವಿಶೇಷತೆಗಳಿದೆ, ಅಷ್ಟೇ ಸವಾಲುಗಳು ಸಹ ಇದೆ. ನಾವೆಲ್ಲ ಅನ್ಕೋತೀವಿ ಲಾಲ್ಬಾಗು ಭಾಳ ನೀಟಾಗಿ ಎಲ್ಲವೂ ಅಚ್ಚುಕಟ್ಟಾಗಿ ಎಲ್ಲವೂ ಚೆನ್ನಾಗಿದೆ ಅಂತ, ಆದರೆ ಅಲ್ಲೂ ಸಹ ಸವಾಲುಗಳಿದೆ. ತಾವು ವಾರ್ಡಿಗೆ ಹೋಗಿದ ತಕ್ಷಣ ಏನೇನು ನಮಗೆ ತಮಗೆ ಸವಾಲು ಅನ್ನಿಸ್ತು, ಇಲ್ಲಿ ಕಷ್ಟ ಇದು, ಇದನ್ನು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಯಾವ್ದು ಅನಿಸಿತ್ತು? ಫಸ್ಟು ನಾವು ನನಗೆ ಟಿಕೆಟ್ ಕೊಟ್ಟಿದ ತಕ್ಷಣ ಅನಂತಕುಮಾರ್ ಸಾಹೇಬರೊಟ್ಟಿಗೆ ನಾನು ಫಸ್ಟ್ ಕೇಳಿದ್ದೆ ಅಂದರೆ, ಅವರು ಅಂದರೆ ಅವಾಗ ಮೋದಿಯವ್ರದ್ದು ಇದಿತ್ತು, ಪ್ರಭಾವ ಇತ್ತು, ಅವ್ರದ್ದು ಫಸ್ಟು ನಮಗೆ ಕೊಟ್ಟಿದ್ದೆ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಅಂದರೆ ಎಲ್ಲಾದರೂ ಕ್ಲೀನ್ ಆಗಿರಬೇಕು ಅಂತೇಳಿ. ಅವಾಗ ನಾವು ಫಸ್ಟು ತಗೊಂಡಿದ್ದೆ ನಾನು ಸ್ವಚ್ಛ ಮಾಡೋದು, ಎಲ್ಲೂ ಕಸ ಇರಬಾರ್ದು, ಪ್ಲಾಸ್ಟಿಕ್ ಇರಬಾರ್ದು ಮೇಯ್ನು. ಮತ್ತು ನಮ್ಮ ವಾರ್ಡಲ್ಲಿ ತುಂಬ ಕಸದ್ದು ಅಲ್ಲಲ್ಲಲ್ಲ ಸ್ಪಾಟ್ಸ್ ಇತ್ತು, ಆ ಕಸದ್ದು ಏನಂತೀವಿ ಅದನ್ನೊಂದು ಬ್ಲ್ಯಾಕ್ ಸ್ಪಾಟ್ಸ್ ಅಂತಲೇ ನಾವು ಕರಿಯೋಕ್ಕೆ ನಾವು ಇಷ್ಟಪಡ್ತೀನಿ. ಆ ಸ್ಪಾಟ್ಸ್ಗಳನ್ನ ತೆಗಿಬೇಕು ಅಂತ ನಾನು ಭಾಳ ಒಂದು ತುಂಬ
ಪ್ರಯತ್ನ ಮಾಡಿದೆ ನಾನು. ಒಂದೊಂದು ರೋಡಲ್ಲಿ ನಾಲ್ಕು ಕಸದ ತೊಟ್ಟಿ ಇತ್ತು, ಅದನ್ನೆಲ್ಲ ತೆಗೆದು ನಾನು ಗೆದ್ದು ಹೋದ ನಂತರ ಕೌನ್ಸಿಲಲ್ಲಿ ಮಾತಾಡಿ ನಮಗೆ ಆಟೋ ವ್ಯವಸ್ಥೆ ಮಾಡಲೇಬೇಕು ನೀವು ಅಂತೇಳಿ ಆವಾಗಿನ ಮೇಯರ್ ಯಾರಿದ್ರು ಅವ್ರನ್ನ ಕೇಳಿಕೊಂಡು, ಮತ್ತು ಅನಂತಕುಮಾರ್ ಸಾಹೇಬ್ರು ನಮ್ಮ ಒಟ್ಟಿಗೆ ಭಾಳ ಎಲ್ಲ ಅವಾಗ ಅನಂತಕುಮಾರ್ ಸಾಹೇಬ್ರಿದ್ರು, ಅವರೊಟ್ಟಿಗೆ ನಾವೂ ಅವರು ಸಂಡೆ ಹೊತ್ತು ಗಿಡ ನೆಡೋ ಪ್ರೋಗ್ರಾಮ್ ನಡೀತಿತ್ತು, ಅದರೊಟ್ಟಿಗೆ ಸಹ ಕಸ ಬೇರ್ಪಡಿಸೋದು ಹೆಂಗೆ ಅಂತ ಸಹ ನನ್ನ ವಾರ್ಡಲ್ಲಿ ಎಷ್ಟೋ ಸತಿ ಮನೆಗಳಿಗೆ ಬಂದು ಸರ್ವೆ ಸ್ಟ್ರೀಟಲ್ಲಿ ಗೋವಿಂದಪ್ಪ ರೋಡಲ್ಲೆಲ್ಲ ಅವ್ರು ಬಂದು ನನ್ನ ಜೊತೆ, ಅವ್ರ ಮಿಸ್ಸಸ್ಸು ಅಷ್ಟೇ ಇವತ್ತಿನ ದಿವಸ ಅವ್ರನ್ನೂ ನಾವು ನೆನೆಸ್ಕೊಳ್ಬೇಕಾಗುತ್ತದೆ, ಅವರು ಕಸ ಬೇರ್ಪಡಿಸೋದ್ರಲ್ಲೆಲ್ಲ ಭಾಳ ಒಂದು ನಮ್ಮೊಟ್ಟಿಗೆ ಕೈ ಜೋಡಿಸ್ಕೊಂಡು ಬಂದರು. ಹಂಗಾಗಿ ಅದ್ರ ಜೊತೇಲಿ ನಾವು ಕಾಂಪೋಸ್ಟ್ ಸೆಂಟರ್ ಅಂತಲೂ ನಾವು ಆ ರೋಡಲ್ಲೆಲ್ಲ ಮಾಡಿ ಕಸನ ಹೇಗೆ ಬೇರ್ಪಡಿಸ್ಬೋದು, ಒಣಕಸ ಪ್ಲಾಸ್ಟಿಕ್ನ ಹೇಗೆ ನೀವು ತೆಗಿಬೇಕು ಹೊರಗಿಡಬೇಕು ಅದನ್ನೆಲ್ಲ ಮಾಡೋ ಅಂಥ ಒಂದು ಪ್ರೋಗ್ರಾಮ್ ಸಹ ನಾವು ಈ ಒಂದು ಇದರಲ್ಲಿ ಮಾಡಿದ್ವಿ. ಅದಾದಮೇಲೆ ಕಾಂಪೋಸ್ಟ್ ಮಾಡಲಿಕ್ಕೆ ಅಂತಲೇ ಏನು ಕೃಷ್ಣರಾವ್ ರೋಡಲ್ಲಿ ಅದೊಂದು ಡಸ್ಟ್ಬಿನ್ ಥರ, ಅಂದರೆ ಅದರಲ್ಲಿ ಬರೀ ನಿಮ್ಮದು ಮರದ್ದು ಎಲೆ ಬರೀ ಶೇಖರಣೆ ಮಾಡಿ ಹಸಿ ಕಸ ಮಾತ್ರ ಮಾಡಿ ಅದನ್ನು ಕಾಂಪೋಸ್ಟ್ ಮಾಡೋದು, ಅದೇ ಕಾಂಪೋಸ್ಟನ್ನು ತೆಗೆದು ಗಿಡಗಳಿಗೆ ಹಾಕೋದು. ಆ ಥರ ಒಂದು ನಮ್ಮ ಏರಿಯಾನಲ್ಲಿರೋ ಹೆಣ್ಮಕ್ಳೇ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಗೊಬ್ಬರ ಥರ ಮಾಡೋ ಅಂಥದ್ದನ್ನೇ ಒಬ್ಬರು ಒಂದು ಟೀಮ್ ಇತ್ತು, ಅದು ಸರ್ವೆ ಸ್ಟ್ರೀಟಲ್ಲಿ ಬಸವನಗುಡಿ ವೆಲ್ಫೇರ್ ಅಸೋಸಿಯೇಷನ್ ಅಂತಿದೆ, ಅವರೆಲ್ಲರೂ ಸೇರಿ ನನ್ನ ಜೊತೆಯಲ್ಲಿ ಒಗ್ಗಟ್ಟಿನಲ್ಲಿ ಎಲ್ಲರೂ ಸೇರಿ ಅದನ್ನೊಂದು ಮೂರ್ನಾಲ್ಕು ಕಡೆ ಮಾಡಿ ಅಂತ ಹೇಳಿದ್ರು. ಅದನ್ನು ಸಹ ಮಾಡಿ ಕೇಂದ್ರ ಸಚಿವರಾದಂಥ ಇವಾಗಿನ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಅದನ್ನು ಬಂದು ಓಪನ್ ಮಾಡಿ, ನಮ್ಮ ಇವಾಗ ಶಾಸಕರಾದಂಥ ಕರುಡಾ ಸರು ಸಹ ಸುಮಾರು ಅದಕ್ಕೆಲ್ಲ ಹೆಲ್ಪ್ ಮಾಡಿ ನಮಗೆ ಮಾಡಲಿಕ್ಕೆ ಡಸ್ಟ್ಬಿನ್ ಮಾಡಲಿಕ್ಕೆ ಒಂದಷ್ಟು ಹಣ ಸಹ ಕೊಟ್ಟು. ನಮ್ಮ ವಾರ್ಡ್ನಲ್ಲಿ ಎಷ್ಟು ಜನಸಂಖ್ಯೆ ಇದೆ ಮೇಡಮ್? ನಾನು ತಾವು ಕಾರ್ಪೊರೇಟರ್ ಆಗಿದ್ದಂಥ ಸಮಯದಲ್ಲಿ ಈಗ ಪ್ರತಿ ಬದಲಾಗ್ತಾ ಇರುತ್ತೆ. ಹೌದು, ನಾನು ಇದ್ದಾಗ 30,000 ಚಿಲ್ಲರೆ ಏನೋ ಇದ್ದಿದ್ದು ನಂದು, 30,000 ಚಿಲ್ಲರೆ. ಇವಾಗ ಇನ್ನೂ ಜಾಸ್ತಿ ಜಾಸ್ತಿ ಅದು ನಾವು ಕೌಂಟ್ ಮಾಡುವಾಗ ಅದು 50-60 ತನಕನೂ ಇರ್ತದೆ ಇರುತ್ತೆ. ಮತ್ತೆ ಇಲ್ಲಿ ಇಷ್ಟು ಅಲ್ಲಿ ಎಲ್ಲಾ ಸಮುದಾಯದ ಜನಗಳಿದ್ದಾರೆ, ಅಲ್ಲಿ ಹಿಂದೂಗಳಿದ್ದಾರೆ, ಜೈನರಿದ್ದಾರೆ, ಒಂದಷ್ಟು ಭಾಗದಲ್ಲಿ ಮುಸ್ಲಿಂ ಸಹ ಜನರಿದ್ದಾರೆ. ಈಗ ನಮ್ಮ ಭಾರತ ದೇಶ ಅಂದಾಗ ಎಲ್ಲ ಭಾಷೆ ಎಲ್ಲ ಜನಾಂಗದ ಜನರು ಇರ್ತಾರೆ, ಇವರನ್ನೆಲ್ಲ ತಾವು ಹೆಂಗೆ ಒಟ್ಟಿಗೆ ಕರ್ಕೊಂಡು ಹೋದ್ರಿ? ಯಾಕಂದರೆ ಇಲ್ಲಿ ಜನಾಂಗದ್ದು ಸಮಸ್ಯೆಗಳು ಉಂಟಾಗಬಹುದು, ಅಲ್ಲಿ ಆಚರಣೆಗಳು ಬೇರೆ ಇರ್ತವೆ, ಅಲ್ಲಿ ಇಲ್ಲೊಂದು ಹಬ್ಬ ಅಲ್ಲೊಂದು ಹಬ್ಬ ಅಲ್ಲೊಂದು ಜಾತ್ರೆ, ಈ ಥರದ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗ್ಬೋದು, ಅವಾಗೆಲ್ಲ ತಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಇಲ್ಲ, ನಮ್ದ್ರಲ್ಲಿ ಏನಂತಂದ್ರೆ ನಮ್ಮ ಮಾವಳ್ಳಿ ಅಂತ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಾವಳ್ಳಿಲಿ, ನನ್ನ ತಂದೆ ಇದ್ದಿದ್ದು ಮಾವಳ್ಳಿನಲ್ಲೆಲ್ಲ, ಪೇಪರ್ಗೆ ಬರೋರೆಲ್ಲರೂ ಎಲ್ಲ ಜನಾಂಗದವರು ಪೇಪರ್ಗೆ ಬರ್ತಿದ್ರು. ಈಗ ಗಣಪತಿ ಸಮಯದಲ್ಲಿ ಮುಸ್ಲಿಮ್ಸ್ ಬಂದು ಬಹಳಷ್ಟು ನಮ್ಮ ಏರಿಯಾನಲ್ಲಿ ಮಾವಳ್ಳಿ ಅನ್ನೋ ಏರಿಯಲ್ಲಿ ಒಂದು ಜಾತ್ರೆ ನಡೀತೆ, ಊರಬ್ಬ. ಊರಬ್ಬದಲ್ಲಿ ಎಲ್ಲ ಜನಾಂಗದವರು ಬಂದು ಆ ಹಬ್ಬ ಆಚರಣೆ ಮಾಡೋ ಅಂತ ಪ್ರಕ್ರಿಯೆ ಸುಮಾರು ವರ್ಷದಿಂದ ಇದೆ. ಹಂಗಾಗಿ ಎಲ್ಲರ ಒಟ್ಟಿಗೂ ನಾವು ತುಂಬ ಕ್ಲೋಸ್ ಆಗಿದ್ವಿ. ಮುಸ್ಲಿಂ ಅಂತ ಇಲ್ಲ, ಎಲ್ಲ ಬಾಂಧವರು ಜೊತೆ ಜೊತೆಯಲ್ಲಿ ನಮ್ಮನ್ನ ಸ್ವೀಕಾರ ಮಾಡ್ಕೊಂಡು ಈಗಲೂ ಅಷ್ಟೇನೆ, ಎಲ್ಲಾರ ಹೋದ್ರೆ ಎಲ್ಲರೂ ಒಳ್ಳೇದಾಗಿ ಮಾತಾಡಿಸ್ತಾರೆ, ಒಳ್ಳೇದಾಗಿ ಮಾಡಿದ್ಯಾ ಕೆಲಸ ಅಂತ ಹೇಳ್ತಾರೆ. ಆ ಥರ ಖುಷಿ ಆಗ್ತದೆ. ನಮ್ಮನ್ನ ಯಾರು ಆ ಥರ ಇದು ನನ್ನನ್ನು ನೋಡ್ಲಿಲ್ಲ ಇನ್ನೂ ನೋಡ್ಲಿಲ್ಲ ಆ ಥರ ಇಲ್ಲ, ಎಲ್ರಿಗೂ ಮಾಡಿದ್ದೀನಿ ನಾನು. ಆಮೇಲೆ ಸರ್ಕಾರಿ ಶಾಲೆಗಳಿದೆ, ಮತ್ತೆ ಸರ್ಕಾರಿ ಹಾಸ್ಪಿಟಲ್ಗಳಿದೆ, ಕಿಮ್ಸ್ ಹಾಸ್ಪಿಟಲ್ ಇದೆ, ಇದೆಲ್ಲವೂ ಒಂದು ಸರ್ಕಾರಿ ಆರ್ಗನೈಸೇಷನ್ ಸಹ ಇದೆ, ಹಾಗೆ ಪ್ರೈವೇಟ್ ಆರ್ಗನೈಸೇಷನ್ ಸಹ ಇದೆ. ಇವೆರಡು ಜೊತೆ ತಾವು ಹೆಂಗೆ ಜೊತೆ ಜೊತೆಯಾಗಿ ಇವೆರಡನ್ನು ತಗೊಂಡು ಹೋದ್ರಿ? ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ನಿಯಮಗಳಿರ್ತವೆ, ಇಲ್ಲಿ ಬೇರೆ ಬೇರೆ ನಿಯಮಗಳಿರ್ತವೆ. ಅಂದ್ರೆ ಅಲ್ಲಿರೋ ಹೆಡ್ ಅವರೆಲ್ಲರೂ ನಮ್ಮ ಜೊತೆ ಬಹಳ ಒಡನಾಟದಲ್ಲಿದ್ರು, ಕಿಮ್ಸ್ ಅಲ್ಲೂ ಅಷ್ಟೇ, ರಂಗಾದವರೇನಲ್ಲೂ ಅಷ್ಟೇನೆ. ತುಂಬ ಒಳ್ಳೊಳ್ಳೆ ಡಾಕ್ಟರ್ಸು ಅಲ್ಲಿದ್ದು ಮೆಂಬರ್ಸ್ ಎಲ್ಲ ಭಾಳ ತುಂಬ ಕ್ಲೋಸ್ ಆಗಿದ್ದಿದ್ರಿಂದ ನಾವು ಏನಾರ ಒಂದು ಇದರಲ್ಲೂ ಕೋವಿಡ್ ಟೈಮಲ್ಲಿ ತುಂಬ ನಮಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಯಾರ್ದಾರು ಒಂದು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಆದರೆ ಎಲ್ಲ ಒಂದು ಫೋನ್ ಮಾಡಿದ್ರೆ ಸಾಕು, ರಂಗದವ್ರಿಗಾಗಲಿ ಕಿಮ್ಸಿಗಾಗಲಿ ಒಂದು ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಫಸ್ಟ್ ಏಡ್ ಆಗುವಂಥದ್ದು ಎಲ್ಲ ಥರ ಸಪೋರ್ಟು ಎರಡೂ ಹಾಸ್ಪಿಟ್ಲಿಂದ ಮಾಡಿದ್ದಾರೆ. ಗಾಯನ ಸಮಾಜ ಇದೆ ಅಲ್ಲಿ, ಅಲ್ಲಿ ಕಲಾವಿದರೆಲ್ಲರೂ ಬರ್ತಾರೆ. ಆಮೇಲೆ ಅಲ್ಲಿ ಶಂಕರ ಮಠ ಇದೆ. ಯಾಕಂದರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಅತ್ಯುತ್ತಮವಾದಂತಹ ಸಾಂಸ್ಕೃತಿಕ ಕೇಂದ್ರಗಳು, ಅದನ್ನೆಲ್ಲ ನಿಭಾಯಿಸಬೇಕು, ಅದೆಲ್ಲ ಅಷ್ಟು ಸುಲಭವಾದದ್ದು ಅಲ್ಲ. ಅವುಗಳ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ರಿ?
ಶಂಕರ್ ಮಠದಲ್ಲಿ ಸುಮಾರು 60-70 ಮನೆಗಳಿತ್ತು ನಮಗೆ. ಅಲ್ಲಿವರೆಗೆ ನೀರಿನ ಪ್ರಾಬ್ಲಮ್ಮು ಯಾವಾಗಲೂ ಇರ್ತಿತ್ತು. ನಾನು ಹೋಗಿ ಓಟ್ ಕೇಳುವಾಗ ಅಲ್ಲಿದ್ದು ಒಬ್ಬರು ಒಂದು ಮನೆ ಉಂಟು, ಆ ಮನೆಯವ್ರು ಕೇಳಿದರು ನನ್ನನ್ನು, ನಮಗೆ ನೀರಿದ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಉಂಟು ಅಂತ. ಕಡೆಗೆ ಅದನ್ನು ನಾವು BWSP ಜೊತೆಯಲ್ಲೇ ಅವರೊಟ್ಟಿಗೆ ಕೂತು ಇದನ್ನು ಯಾವ ರೀತಿ ನಾವು ತಗೊಂಡು ಬರಬೇಕು, ಪೈಪ್ ಲೈನ್ ಆಗಲಿ ಎಲ್ಲ ಮಾಡಬೇಕು ಅಂತೇಳಿ ಅವ್ರ ಜೊತೆ ಅಷ್ಟು ಜನನ ಕೂಡಿಸಿ, ಶಾಸಕರಾದಂಥ ಗಡ ಸರ್ನೂ ಕೂಡಿಸಿ ಅಲ್ಲಿರೋರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ವಿ. ಹಾಗೆ ಮೊನ್ನೆ ಒಂದು ವರ್ಷದ ಕೆಳಗಡೆ ಗರಡ ಸಾರು ಸಹ ಶೃಂಗೇರಿ ಮಠದೊಳಗಡೆ 2 ಬೋರ್ವೆಲ್ ತೋಡಿಸಿ ಅವರಿಗೆ, ಅಂದರೆ ಶಂಕರ್ ಮಠದಕ್ಕೂ ಬೇಕು, ದ್ರಂಗದೊರೆಗಾಗುವಂಥದ್ದನ್ನು ನೀರಿನ ವ್ಯವಸ್ಥೆ ಸಹ ಮಾಡಿಸಿಕೊಟ್ವಿ. ಬಹಳ ಒಳ್ಳೆಯದಿತ್ತು. ಈ ತಮ್ಮ 5 ವರ್ಷದ ಅವಧಿಯಲ್ಲಿ ಅತ್ಯಂತ ಸವಾಲಿನ ಕೆಲಸ ಇದು, ಬಹಳ ಕಷ್ಟಕರವಾಯಿತು ಅದು, ನನಗೆ ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಆಗಿತ್ತು ಅಂತ ಯಾವ್ದಾದ್ರು ಇತ್ತ ಮೇಡಮ್? ಚಾಲೆಂಜಿಂಗ್ ಆಗಿ ಅಂತ ಯಾವುದೂ ಇರಲಿಲ್ಲ. ಅಂದರೆ ಒಂದೇನಂತಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಮಾಡಿದ್ಮೇಲೆ ಇನ್ನೊಂದು ಬರ್ತಿತ್ತಲ್ಲ, ಅದು ಒಂಥರ ಹೌದಪ್ಪ ಇನ್ನೊಂದು ಬರ್ತಾ ಇರುತ್ತಲ್ಲ ಅನ್ನೋ ಒಂದು ಸವಾಲು ಇರ್ತಿತ್ತು. ಆದರೆ ಎಲ್ಲದಕ್ಕೂ ನನ್ನ ಒಂದು MLA ಹಾಗೆ, ಮತ್ತು ನನ್ನ ಒಂದು ಕಾರ್ಯಕರ್ತರು, ಮತ್ತು ನನ್ನ ಅಣ್ಣ ವೇದವ್ಯಾಸ ಭಟ್ ಅಂತ, ಎಕ್ಸ್ ಕೌನ್ಸಿಲರ್ ಆಗಿದ್ದ ಇದಕ್ಕೆ ಸಿದ್ದಾಪುರ ವಾರ್ಡ್ಗೆ, ಅವರು ಸಹ ಅವರು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ದರು. ಮತ್ತು ನನ್ನ ಕಾರ್ಯಕರ್ತರಲ್ಲು ಭಾಳಷ್ಟು ಜನರು ಎಜುಕೇಟೆಡ್ಸ್ ಇದ್ದರು, ಅನಿಲ್ ಅಂಥೇಳಿ, ಮತ್ತು ಮಹಿಳಾ ಮೋರ್ಚಾದಿಂದನೂ ಹೆಣ್ಮಕ್ಕಳು ಅಧ್ಯಕ್ಷರಾಗಲಿ ಎಲ್ಲರೂ ಯಾರ್ದಾರ ಏನಾರ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ತಂದು ಈ ಥರ ಮಾಡಬೇಕಂತೆ ಅಂತೆಲ್ಲ ಹೇಳಿ ಅದನ್ನು ನನಗೆ ಒಂಥರ ಇನ್ನೂ ಚೆನ್ನಾಗಿ ಕೆಲಸ ಮಾಡು ಅನ್ನೋ ಒಂದು ಇದನ್ನು ಮಾಡ್ತಿದ್ರು. ವಾಣಿಯವರೇ, ನನಗೆ ನೋಡಿದ ಹಾಗೆ ಬಹಳ ಒಂದು ಸವಾಲಿನ ಒಂದು ವಾರ್ಡ್ ಈ VVಪುರಂ ಅನ್ನುವಂಥದ್ದು. ಅಲ್ಲಿ ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಮತ್ತಷ್ಟು ಬರ್ತಾನೆ ಇರುತ್ತೆ. ನಾನೇನು ಕೇಳ್ಪಟ್ಟೆ ಅಂತಂದರೆ, ತಾವು ಅತ್ಯಂತ ಮುಖ್ಯವಾಗಿ ಮೋದಿಯವರ ಈ ಒಂದು ಯೋಜನೆ ಏನಿದೆ ಅಂದರೆ ಪ್ರತಿಯೊಂದು ಮನೆಗೂ ಒಂದು ಶೌಚಾಲಯ ಇರಬೇಕು ಅಂತ, ಅಲ್ಲಿಂದ ತಮ್ಮ ಕೆಲಸ ಕಾರ್ಯ ಆರಂಭ ಆಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀರಿ. ಏನೆಲ್ಲ ವಾರ್ಡ್ಗೆ ಕೆಲಸ ಮಾಡಿದ್ರಿ ತುಂಬ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ನನ್ನ ವಾರ್ಡಲ್ಲಿ ಚಿಕಣ ಗಾರ್ಡನ್ ಅಂತ ಒಂದಿದೆ, ಅಲ್ಲಿ ಸಣ್ಣ ಸಣ್ಣ ಮನೆ ಇದೆ, ಅಲ್ಲಿ ನಾನು ಹಕ್ಕುಪತ್ರಗಳನ್ನ ಕೊಟ್ಟೆ. ಅದಾದ ನಂತರ ಆ ಜಾಗದಲ್ಲಿ ಒಬ್ರಿಗೂ ಅವ್ರದ್ದು ಇದಿರಲಿಲ್ಲ, ಏನದು ಹಕ್ಕುಪತ್ರಗಳು, ಕಾಗದ ಪತ್ರ, ಸೇಲ್ ಡೀಡ್ ಅಂತ ಇರಲಿಲ್ಲ. ಅವರಿಗೆಲ್ಲ ಅವರು ಗಂಡ ಹೆಂಡತಿ ಹೆಸರಲ್ಲಿ ಜಾಯಿಂಟ್ ಆಗಿ ಅವರಿಗೆ ಸೇಲ್ ಡೀಡನ್ನು ಮಾಡಿಕೊಟ್ವಿ. ಆ ಸೇಲ್ ಡೀಡ್ ಇಟ್ಕೊಂಡು ನಾವು ಅವ್ರನ್ನ ಹತ್ರ ನಮ್ಮ BBMPಗೆ ಟ್ಯಾಕ್ಸನ್ನ ಕಲೆಕ್ಟ್ ಮಾಡೋ ಅಂಥ ವ್ಯವಸ್ಥೆನೂ ಮಾಡಿಸ್ಕೊಟ್ಟೆ. ಅದಾದ ನಂತರ ಅವ್ರಿಗೆ ಏನು ನರೇಂದ್ರ ಮೋದಿಯವರು ಮನೆಗೊಂದು ಶೌಚಾಲಯ ಅಂತ ಮಾಡಿದಾಗ ಕೇಂದ್ರ ಸರ್ಕಾರದಿಂದ 2 ಲಕ್ಷ, ರಾಜ್ಯ ಸರ್ಕಾರದಿಂದ 3 ಲಕ್ಷ, ಒಟ್ಟು 5 ಲಕ್ಷ ಒಂದು ಮನೆಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಚಿಕ್ಕಣ ಗಾರ್ಡನಲ್ಲಿ 60 ಮನೆಗೆ ನಾನು ಒಂದು 5-5 ಲಕ್ಷ ಪ್ರಕಾರ 60 ಮನೆಗೆ ಮನೆ ಕಟ್ಟಿಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟೆ. ಅದಾದ 5 ಲಕ್ಷದಲ್ಲಿ ಒಂದು ಮನೆ, 5 ಲಕ್ಷದಲ್ಲಿ ಒಂದು ಮನೆ, ಆ ಥರ 60 ಮನೆ ಮಾಡಿಕೊಟ್ಟಿದ್ದೀನಿ. ಆ ಥರ ನನ್ನ ವಾರ್ಡಲ್ಲಿ 60-70 ಅಂದರೆ ಮಾವಳ್ಳಿಗೆ ಆಗಲಿ, ಮತ್ತು VVಪುರಂ ಅಂದರೆ VVಪುರಂ ಅಂದರೆ ಪಾರ್ವತಿಪುರದಲ್ಲಿ, ಆಮೇಲೆ ಚಿಕ್ಕಣ್ಣ ಗಾರ್ಡನ್ನು, ಆ ಥರ ಚಕ್ ಚಕ್ಕ ಜಾಗ ಇರೋರಿಗೆಲ್ಲ ಇಷ್ಟು ಈ ಥರದ ಒಂದು ವ್ಯವಸ್ಥೆ ಮಾಡಿಕೊಟ್ಟೆ. ಹಾಗೆ ಸಜ್ಜನರಾವ್ ಸರ್ಕಲಲ್ಲಿ ಹುಟ್ಟಿ ಬೆಳೆದಂಥ ಆನಾಕ್ರು ಅವರು ಹುಟ್ಟಿ ಬೆಳೆದಿದ್ದಲ್ಲಿ, ಹಾಗಾಗಿ ಆನಾಕ್ರು ಪ್ರತಿಮೆ ಬೇಕು ಅಂತ ಸಾರ್ವಜನಿಕರು ಕೇಳ್ತಾ ಇದ್ರಲ್ಲಿರೋರು. ಕಡೆಗೆ ಅದನ್ನು ನಾವು ಸಜ್ಜನರಾವ್ ಸರ್ಕಲಲ್ಲಿ ನಾವು ರೈಟ್ ಸೈಡಲ್ಲಿ ಒಂದು ಕಡೆ ವಿಶ್ವೇಶ್ವರಯ್ಯ ಅವ್ರದ್ದಿದೆ, ಒಂದು ಕಡೆ ಆನಾಕ್ರು ಪ್ರತಿಮೆ ಇದೆ, ಹಾಗಾಗಿ ಅದನ್ನೊಂದು ಮಾಡಿಸಿ ಕೊಟ್ವಿ ನಾವು. ಅದಾದ ನಂತರ ನಮ್ಮ ವಾರ್ಡಲ್ಲಿ ಜಿಮ್ ಇರಲಿಲ್ಲ, ಸುಮಾರು ಪಬ್ಲಿಕ್ ಜಿಮ್ ಇರಲಿಲ್ಲ. ಎಲ್ಲರೂ ಕೇಳ್ತಿದ್ರು ಜಿಮ್ಮಿಗೆ ಹೋಗಿ ನಾವು ದುಡ್ಡು ಕಟ್ಟಿ ಮಾಡಲಿಕ್ಕಾಗಲ್ಲ, ನಮಗೊಂದು ಜಿಮ್ ಬೇಕು. ಟೈಲರಿಂಗ್ ಸೆಂಟ್ರ್ ಇತ್ತು, ಅದು ನೆಲಕ್ಕೆ ಬಿದ್ದಿತ್ತು. ಅದನ್ನು ಮಾಡಬೇಕು ಅಂತ ನಾನು ತುಂಬ ಆಸೆ ಇತ್ತು ನನಗೆ. ಎಲ್ಲರೂ ಬಂದು ಕೇಳಿದಾಗ ನಮ್ಮದೇ ಒಂದಂಥ ವಾರ್ಡಲ್ಲಿ ಒಂದು ಬಿಲ್ಡಿಂಗ್ ಇತ್ತು, ಅದು ಏನೂ ನಡೆದಿರಲಿಲ್ಲ, 2009 ಹಾಗೆ ಬಿದ್ದಿತ್ತು. ಕಡೆಗೆ ಆ ಬಿಲ್ಡಿಂಗ್ಗೆ ಫಂಡ್ ತಂದು ಆ ಬಿಲ್ಡಿಂಗಲ್ಲಿ 1st ಫ್ಲೋರಲ್ಲಿ ಪ್ರಾಥಮಿಕ ಇದು ಚಿಕಿತ್ಸೆ ಬರುತ್ತಲ್ವ, ಹೆಲ್ತ್ ಚಿಕಿತ್ಸೆ, ಹೆಲ್ತ್ ಕೇಂದ್ರ, ಅದನ್ನು ಮಾಡಿ 1st ಫ್ಲೋರಲ್ಲಿ ಹೆಣ್ಮಕ್ಳಿಗೆ ಮೇಲೆ ಮೇಲೆ ಹತ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು 1st ಗ್ರೌಂಡಲ್ಲಿ ಅದು, 1st ಫ್ಲೋರಲ್ಲಿ ಟೈಲರಿಂಗ್ ಸೆಂಟರ್, 2nd ಫ್ಲೋರಲ್ಲಿ ಜಿಮ್ ಮಾಡಿ ಆ ಥರ ಒಂದು ಮಾಡಿದ್ವಿ. ರೀಸೆಂಟಾಗಿ 2 ವರ್ಷದ ಹಿಂದ್ಗಡೆ ನನಗೊಂದು ಭಾಳ ಆಸೆ ಇತ್ತು, ವೆಂಕಟಪ್ಪ ಸ್ಟ್ರೀಟಲ್ಲಿ ಒಂದು ದೊಡ್ಡ
ಜಾಗ ಇತ್ತು, ಅದು ಬೇರೆಯವ್ರ ಪಾಲಿಗೆ ಹೋಗುವಂಥ ಸ್ಥಿತಿನಲ್ಲಿತ್ತು. ಅದನ್ನು ಪಡ್ಕೊಂಡು ನಾವು ಅಲ್ಲಿ ಒಂದು ಓಪನ್ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿ ಅದಕ್ಕೆ ಯಡಿಯೂರಪ್ಪಾಜಿನೂ ಬಂದು ಅದನ್ನು ಇನಾಗ್ರೇಷನ್ ಮಾಡಿ ನಮ್ಮ ಗರುಡ ಸರ್ ಅವ್ರನ್ನ ಕರ್ಕೊಂಡು ಬಂದರು. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಮುಖಾಂತರ. ಅದನ್ನೊಂದು ಓಪನ್ ಮಾಡಿದ್ವಿ. ಅದಾದ ನಂತರ ಬ್ಯೂಗಲ್ಮಠ್ ರೋಡಲ್ಲಿ ಒಂದು ಜಾಗ ಇತ್ತು, BBMP ಜಾಗ, ಅದು ಸಹ ನೆಲೆಗುದಿಗೆ ಬಿದ್ದಿತ್ತು. ಅದನ್ನು ಓಪನ್ ಜಿಮ್ ಮಾಡಿ, ಓಪನ್ ವಾಕಿಂಗ್ ಪ್ಲೇಸ್ ಮಾಡಿ ಅಲ್ಲಿ ಒಂದು ಚಿಕ್ಕ ಯೋಗ ಹಾಲ್ ಮಾಡಿದ್ದೀವಿ. ಅದೇ ರೀತಿ SK ಲೈನಲ್ಲಿ ಒಂದು ಪಾರ್ಕ್ ಇತ್ತು, ಅದು ಸಹ ಏನು ವರ್ಕಿಂಗ್ ಅಲ್ಲಿ ಇರಲಿಲ್ಲ. ಸಾಧಾರಣ ಇದೆಲ್ಲ 10-15 ವರ್ಷದಿಂದ ಯಾವುದೂ ಸಹ ವರ್ಕ್ ಆಗಿರಲಿಲ್ಲ. ನಾ ಬಂದ ನಂತರ ಅದನ್ನು ಒಂದು ಓಪನ್ ಶಟಲ್ ಬ್ಯಾಟ್ ಇದು ವಾಲಿಬಾಲ್ ಕೋರ್ಟ್ ಮಾಡಿ ಅದನ್ನು ಸಹ ಮೊನ್ನೆ ಗರುಡ ಸರ್ ಅದನ್ನು ಈ ಕೋವಿಡ್ ಟೈಮಲ್ಲೇ ಇನಾಗ್ರೇಷನ್ ಮಾಡಿದ್ರಿ, ಹೆಚ್ಚು ಜನ ಕರೀಲಿಕ್ಕೆ ಆಗಲಿಲ್ಲ, ಅದಕ್ಕೆ ಅದನ್ನು ಒಂದು ಮಾಡಿದ್ದೀವಿ. ಇಷ್ಟೆಲ್ಲ ಸುಮಾರೆಲ್ಲ ಮಾಡಿದ್ದೀವಿ. ಮತ್ತು ಇದಕ್ಕೆ ಮುಂಚೆ ಒಂದು ಮೆಟ್ರೋ ಸ್ಟೇಷನ್ ಇದೆ, ಶಂಕರ್ VVPuramಲ್ಲಿ ಕಿಮ್ಸ್ ಎದುರುಗಡೆ, ಅದು ಸುಮಾರು ಒಂದು ತುಂಬ ಉದ್ದ ಇದೆ, ಅದು ಅಷ್ಟೇ ಮೆಟ್ರೋ ಸ್ಟೇಷನ್ ಅವ್ರು ತಗೊಂಡಿದ್ರು. ನಾ ಬಂದ ನಂತರ ಆ ಮೆಟ್ರೋ ಸ್ಟೇಷನ್ ಕೆಳಗಡೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅದನ್ನು ಒಂದು ಚಿಕ್ಕ ಮಕ್ಕಳು ಇಂಜಿನಿಯರ್ ಸ್ಟೂಡೆಂಟ್ ಎಲ್ಲ ಸೇರಿಸಿ ಅರಳಿಕಟ್ಟೆ ಅಂತ ಒಂದು ಚಿಕ್ಕದಾಗೆ ಅವ್ರದೇ ಒಂದು ಪ್ರಾಜೆಕ್ಟ್ ಮಾಡಿ ಅದನ್ನೊಂದು ಇನಾಗ್ರೇಷನ್ ಮಾಡಿದರು. ಆದರೆ ಅವ್ರು ಬರಲಿಲ್ಲ, ಗರುಡ ಸರ್ ಬರೋಕ್ಕಾಗಲಿಲ್ಲ. ತೇಜಸ್ವಿನಿ ಮೇಡಮ್ ಬಂದು ಅದನ್ನು ಇನಾಗ್ರೇಷನ್ ಮಾಡಿ, ಗರುಡ ಸರ್ ಮಿಸ್ಸಸ್ಸು ಬಂದು ಮಾಡಿ ಹೋಗಿದ್ರು ಅದನ್ನು, ಎಲ್ಲರೂ ಒಟ್ಟಿಗೆ ಮಾಡಿ ಸರಿ ಮಾಡಿದ್ವಿ. ತಾವು ಇನ್ನೊಂದು, ಮತ್ತು ಇಲ್ಲಿ ಈ ಒಂಟಿ ಮನೆ ಅಂತ ನಾವು ಕೇಳಿದ್ವಿ ಆವಾಗಲೇ, ತಾವು ಹೇಳಿದ್ರಲ್ಲ ಈ ಕಾಗದ ಪತ್ರಗಳು, ಅಲ್ಲಿ ಬಹಳಷ್ಟು ಸವಾಲುಗಳು ಇರ್ತಾ ಇತ್ತು. ಯಾಕೆಂದರೆ ಯಾವುದೋ ಒಂದು ಕಾಲದಲ್ಲಿ ಅದನ್ನು ಕೊಂಡ್ಕೊಂಡಿರ್ತಾ ಇದ್ರು, ಅದಕ್ಕೆ ನಿಜವಾದಂತಹ ಮನೆಯ ಮಾಲೀಕ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿನ ಕಾಗದ ಪತ್ರಗಳನ್ನು ತೆರಗಿಸೋದು, ಮತ್ತು ರಿಜಿಸ್ಟ್ರಾರ್ ಕಚೇರಿಗೆ ಹೋಗೋದು, ಅಲ್ಲಿರುವಂತಹ EC ತೊಗೊಂಡು ಬರೋದು, ಇವೆಲ್ಲ ಒಂದು ತುಂಬ ಒಂದು ಸವಾಲಿನ ಕೆಲಸ. ಅದನ್ನೆಲ್ಲ ಹ್ಯಾಂಗ್ ಮಾಡೋಕ್ಕಾಯ್ತು ತಮಗೆ? ಅದನ್ನು ನಾನು ನನ್ನ ಅಣ್ಣ ಅಂದರೆ ವೇದವ್ಯಾಸ್ ಭಟ್, ಅವರು ಎಕ್ಸ್ ಕಾರ್ಪೊರೇಟರ್ ಆಗಿದ್ದರು. ಅದಾದ ನಂತರ ನನ್ನ ಒಂದು ಅಧಿಕಾರಿಗಳಿದ್ದಾರಲ್ಲ ಭಾಳ, ಅವಳು ARO RI TI ಅವರೆಲ್ಲ ಭಾಳ ನಮ್ಮ ಜೊತೇಲಿ ಸಹಕಾರ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ನಮಗೆ. ಅವ್ರುಗಳು ಅಷ್ಟೇ ಹೀಗೋಗಿ ಅದ ನಂತರ ಸೋಮಣ್ಣ ಸರ್ ಬಂದ್ರಲ್ವ, ಸೋಮಣ್ಣ ಸರ್ ಬಂದಮೇಲೆ ಅವರು ಸಹ ನಮ್ಮ ಜೊತೇಲಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವರು ಸಹ ನಮಗೆ ಸ್ಟೇಡಿಯಂ ಓಪನ್ ದಿವಸ ಎಷ್ಟೋ ಜನಕ್ಕೆ ಹಕ್ಕುಪತ್ರ ಸಹ ಅವರು ಕೊಟ್ಟಿದ್ದಂಥ ದಿನಗಳಿದೆ. ಮಳೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಮಳೆ ನೀರು ಸಮೃದ್ಧವಾಗಿ ಬರ್ತಾ ಇರುತ್ತೆ, ಅದು ಹರ್ಕೊಂಡು ಎಲ್ಲೋ ಚರಂಡಿಯಲ್ಲಿ ಹೋಗಬಾರ್ದು ಅಂತ ಹೇಳಿ ತಾವು ಮಳೆ ನೀರು ಕೊಯ್ಲನ್ನ ಒಂದು ಪ್ರಯತ್ನ ಮಾಡಿದಿರ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ವಾರ್ಡಲ್ಲಿ 100 ವರ್ಷ ಹಿಂದೆ ಪೈಪ್ ಲೈನ್ಗಳು ಅಳವಡಿಸಿರೋದು, ಈ ಕಾಲದ್ದಲ್ಲ. ಹಾಗಾಗಿ ಸಾಧಾರಣ ಸುಮಾರು ಕಡೆ ನೀರು ಬ್ಲಾಕ್ ಆಗ್ತಿತ್ತು. ಅವಾಗ ಆ ಒಂದು ಇದನ್ನ BWSSP ಮುಂದೆ ನಾವು ಕಾರ್ಪೊರೇಟರ್ಗಳಾದ ನಂತರ ಸುಮಾರೆಲ್ಲ ಅಹವಾಲನ್ನು ತಗೊಂಡೋಗಿ ನಾವು ವಿಧಾನಸೌಧದಲ್ಲಿ ನಾವು ಕೇಳ್ಕೊಂಡ್ವಿ, ಹೀಗೀಗೆ ನಮ್ಮ ವಾರ್ಡಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಅಂತ. ಆವಾಗ ಅವರೊಂದು ನಮಗೆ ಕಾಲ್ ಫಾರ್ಮ್ ಮಾಡಿದ್ರು, ಈ ಥರ ನಿಮ್ದು ಯಾರ್ಯಾರ್ದು ಪ್ರಾಬ್ಲಮ್ ಇದೆ ಎಲ್ಲ ತೊಗೊಂಬಂದು ಕೊಡಿ ಅಂತೇಳಿ. RV ರೋಡಲ್ಲಿ ನಮಗೆ ನೀರಿಂದು ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇತ್ತು, ಒಳಚರಂಡಿ ಪ್ರಾಬ್ಲಮ್ ಇತ್ತು. ಆವಾಗ RV ರೋಡಲ್ಲಿ ಒಂದು ದೊಡ್ಡದೊಂದು ಪೈಪ್ ಲೈನೇ ಒಡೆದು ಸುಮಾರು 80 ಅಡಿ ಅದು ಹೂಳು ಬಿತ್ತದು ಬಿದ್ದಾಗ ನಾವು ಅವರೊಟ್ಟಿಗೆ ಕೂತು ಅದನ್ನೆಲ್ಲ ಸರಿ ಮಾಡಿಕೊಟ್ವಿ. ಅದಾದ ನಂತರ 100 ವರ್ಷ ಹಿಂದೆ ಆದಂಥ ಕಾಮಗಾರಿ ಅದು, ಸಜ್ಜನರಾವ್ ಸರ್ಕಲಲ್ಲಿ, ಅದನ್ನು ಗರುಡ ಸಾರ್ ಬಂದಮೇಲೆ ಆ ಪೈಪ್ ಲೈನನ್ನು ಅಳವಡಿಸುವಂಥ ಒಂದು ನಿಜವಾಗ್ಲೂ ದಾಖಲೆ ಸ್ನೇಹಿತರೆ. 100 ವರ್ಷಗಳ ಹಿಂದೆ ಅಳವಡಿಸಿದಂತಹ ಪೈಪನ್ನು ಅದನ್ನು ಸರಿಪಡಿಸುವಂಥದ್ದೇನಿದೆ ಅದು ಒಂದು ಬಹಳ ಕಷ್ಟ. ಯಾಕೆಂದರೆ ಅದರ ರೂಟ್ಸ್ಗಳು ಎಲ್ಲೆಲ್ಲಿ ಹೋಗಿರ್ತವೆ ಅಂತಲೂ ಗೊತ್ತಿಲ್ಲ, ಮತ್ತು ಈ ಮಧ್ಯೆ ಬಂದಂತಹ ಹಲವಾರು ಕಾಮಗಾರಿಗಳು ನಡೆದಿರುತ್ತೆ, ಒಂದು ಕಡೆ ಕಿತ್ತಾಕಿರ್ತಾರೆ, ಇನ್ನೊಂದು ಕಡೆ ಹಾಕ್ತಾ ಇರ್ತಾರೆ, ಅದನ್ನು ಪುನಃ ಒಂದು ಕಡೆ ಕಿತ್ತಾಕೋದ್ರೆ ಇನ್ಯಾವುದೋ ಒಂದು ತೊಂದರೆ ಆಗುತ್ತೆ, ನೀರಿನ ಒಂದು ಪೈಪ್ಗಳು ಒಡೆದು ಹೋಗುತ್ತೆ, ಮತ್ತು ಇನ್ನೊಂದು ಕೇಬಲ್ದೇನೋ ಒಂದು ಸಮಸ್ಯೆ ಆಗಿಬಿಡುತ್ತೆ. ಈ ಎಲ್ಲದ್ರ ಮಧ್ಯೆಯೂ ತಾವು ಹೊಸ ಪೈಪ್ಗಳನ್ನು ಅಳವಡಿಸಿ ಭಾಳ ಒಳ್ಳೆ ಕೆಲಸನ ಮಾಡಿದ್ದೀರಿ. ಮತ್ತು ಇನ್ನೊಂದು, CCTV ಕ್ಯಾಮ್ರಾಗಳು ಇರಲಿಲ್ಲ ವಾರ್ಡ್ನಲ್ಲಿ ಇದಕ್ಕೆ ಮುಂಚೆ, ಯಾಕಂದರೆ ಅವಾಗ ಬಹುತೇಕ ಬೆಂಗಳೂರಿನಲ್ಲಿ ಸ್ವಲ್ಪ ಕಡಿಮೆನೇ ಇತ್ತು, ಅದು ತಮ್ಮ ಗಮನಕ್ಕೆ ಹೇಗೆ ಬಂದಿದ್ದು? ಅದು ನಿರ್ಭಯಾ ಕೇಸ್ ಅಂತ ಬಂದಾಗ ಅದನ್ನು ನಾವು ಕಾರ್ಪೊರೇಟರ್ಗಳೆಲ್ಲರೂ ಕೇಳ್ತಾ ಇದ್ವಿ, ಎಷ್ಟೋ ಜನ ಹೆಣ್ಮಕ್ಳು ನಾವಿದ್ದೀವಿ, 50 ಜನ ಹೆಣ್ಮಕ್ಳಿದ್ದೀವಿ, ನಮ್ಮ ವಾರ್ಡಲ್ಲಿ ಆಗುವಂಥ ಏನಾದರೂ ಈ ಥರ ಘಟನೆಗಳು ನಡೆದಾಗ ನಮಗೊಂದು CC ಕ್ಯಾಮ್ರಾ ಬೇಕು ಅಂತ ಗಲಾಟೆ ಮಾಡಿದಾಗ CC ಕ್ಯಾಮ್ರಾನ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಕಲ್ಯಾಣ ಯೋಜನೆ ಅಡಿಯಲ್ಲಿ ಸುಮಾರು ಜನಕ್ಕೆ CC ಕ್ಯಾಮ್ರಾ, ಮತ್ತು ಟೈಲರಿಂಗ್ ಮಿಷಿನ್ನು, 2-wheelers ಹಾಗೆ 3-wheelers ಏನು ಕಾಲು ಹ್ಯಾಂಡಿಕ್ಯಾಫ್ಟ್ ಇರ್ತಾರೆ ಅಂಗವಿಕಲರಿಗೆಲ್ಲ ಆ ಥರದ್ದೆಲ್ಲ ಪ್ರಾವಿಷನ್ ಇತ್ತು. ಅದರಲ್ಲಿ ನಾನು CC ಕ್ಯಾಮ್ರಾ ಮತ್ತು ಟೈಲರಿಂಗ್ ಮಿಷಿನ್ನು, 60-70 ಜನಕ್ಕೆ ಟೈಲರಿಂಗ್ ಮಿಷಿನ್ನು, ಕಡೆ 2009 ಟೈಲರಿಂಗ್ ಮಿಷಿನ್ದು
ಇದು ತರಬೇತಿ ಪಡೆದವ್ರಿಗೆ 90 ಜನಕ್ಕೆ 3,000 ರೂಪಾಯಿ ಥರ ದುಡ್ಡು ಕೊಡೋವಂಥ ವ್ಯವಸ್ಥೆ ಇರುತ್ತೆ. ಅಂದರೆ ಆನ್ಲೈನಲ್ಲಿ ಯಾರಿಗೂ ಕ್ಯಾಶ್ ಕೊಡೋವಂಥದ್ದು ಇರೋದಿಲ್ಲ. ಆ ಥರ ಎಲ್ಲ 80 ಮಹಿಳೆಯರಿಗೆ ಟೈಲರಿಂಗ್ ಯಂತ್ರ ಇದನ್ನೆಲ್ಲ ನಾವು ಗರುಡಾ ಸಾರ್ ಇದ್ದಾಗಲೂ ಮಾಡಿದ್ದೀನಿ ಆ ಕೆಲಸನ. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ಗಳಾಗಿರಲ್ಲ, ಇದೆಲ್ಲ ಕಲ್ಯಾಣ ಯೋಜನೆಯಲ್ಲಿ ಅಡಿಯಲ್ಲಿ ನಡೆಯುವಂಥದ್ದು. ಒಂದು 70 ಜನಕ್ಕಾಗೋ ಅಷ್ಟದ್ದು ಡ್ರೈವಿಂಗ್ ಲೈಸೆನ್ಸ್ ಕೊಡೋದು, ಆ ಥರ ಕೆಲಸ ಮಾಡಿದ್ದೀನಿ. ಹಾಗೆ ಬಾರ್ಬರ್ ಕಿಟ್ಸು, ಎಲೆಕ್ಟ್ರಿಷಿಯನ್ ಕಿಟ್ಸು, ಮತ್ತು ಇದು ಏನು 20 ಈ ಡ್ರೈ ಕ್ಲೀನ್ ಅವ್ರಿಗೆ ಐರನ್ ಬಾಕ್ಸ್ ಕೊಡೋವಂಥದ್ದು, ಈ ಥರದ್ದನ್ನೆಲ್ಲ ನಾನು ನನ್ನ ಕಡೆಯಿಂದ ಮಾಡಿದ್ದೀನಿ. ಆಮೇಲೆ ಪೂಜ್ಯ ಮಹಾಪೌರರು ಕೂತ್ಕೊಳ್ಳೋಂಥ ಸ್ಥಾನ ಕೂತ್ಕೊಳ್ತಾರಲ್ಲ, ಅವಾಗ ಅವ್ರ ಕಡೆಯಿಂದ ಫಂಡ್ಗಳು ಕೊಡ್ತಾರೆ, ಏನು ಹೆಲ್ತ್ ಫಂಡ್. ಇವಾಗ ಹಾರ್ಟ್ ಅಟ್ಯಾಕ್ ಆದವ್ರಿಗೆ, ಕ್ಯಾನ್ಸರ್ ಬಂದವ್ರಿಗೆ ರೀಫಂಡ್ ಮಾಡ್ತಾರೆ. ಆ ಥರದ್ದನ್ನ ಸುಮಾರು ಒಂದು 20 ರಿಂದ 25 ಜನಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಕೊಡಿಸಿರುವಂಥದ್ದು ಇದೆ ನನ್ನ ಕಡೆಯಿಂದ. 20 ಲಕ್ಷ ರೂಪಾಯಿ ತನಕ ಕೊಡಿಸಿದ್ದೀನಿ. ಇಷ್ಟೆಲ್ಲ ತಾವು ಬಹಳಷ್ಟು ಕೆಲಸ ಮಾಡಿದ್ದೀರಿ, ಇನ್ನೂ ತಮ್ಮ ವಾರ್ಡ್ಗೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಅವಕಾಶ ಬಂದಾಗ ಇನ್ನೂ ನಿಮ್ಮ ವಾರ್ಡನ್ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಕನಸು ಕಂಡ್ಕೊಂಡಿದ್ದೀರಿ? ಅವಕಾಶ ಬಂದರೆ ಇನ್ನು ನನ್ನದು, ನಾನಿವಾಗ ಸಜ್ಜನರಾವ್ ಸರ್ಕಲ್ ಅಂದರೆ ಏನು ವಿ ವಿ ಪುರಮ್ಮು ಶಂಕರ್ ಮಠಲೆಲ್ಲ ಸುಮಾರು ಅಂದರೆ ಕಾಂಕ್ರೀಟ್ ರೋಡ್ಸು ಎಲ್ಲ ಆಗಿದೆ. ಇವನು ಸ್ವಲ್ಪ ಮಾವಳ್ಳಿ ಕಡೆ ನಾನು ಕಾನ್ಸಂಟ್ರೇಷನ್ ಮಾಡಬೇಕಾಗಿದೆ. ಅದು ತುಂಬಾ ಹಳೇ ಜಾಗ, ಹಳೇ ಚಿಕ್ಕ ಚಿಕ್ಕ, ಹೌದು ನಾನು ಹುಟ್ಟದಂತ ಜಾಗ ಆ ಏರಿಯಾಗೆ. ಇನ್ನು ನಾನೇನು ಮಾಡಿಲ್ಲ, ಒಂದು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ, ಇನ್ನು ತುಂಬಾ ಎಲ್ಲ ಮಾಡ್ಲಿಕ್ಕಿದೆ. ಅದೊಂದು ಈ ಸತಿ ಏನಾದ್ರು ತಿರ್ಗಾ ಏನಾದ್ರೂ ಕಾರ್ಪೊರೇಟರ್ದು ಒಂದು ಅವಕಾಶ ಸಿಕ್ಕರೆ, ಪಕ್ಷದಲ್ಲಿ ಏನಾದರೂ ಕೊಟ್ಟರೆ ಆ ಒಂದು ನಂದು ಅದೊಂದು ಕೆಲಸ ಇದೆ. ಅದಾದ ನಂತರ ಸುಮಾರು ಮಕ್ಕಳು, ಓದೋ ಮಕ್ಕಳು, ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಕಳು ಹೆಂಗಸರು ಇದೆ, ಅವರು ಸುಮಾರೆಲ್ಲ ಕೇಳಿದ್ದಾರೆ ನನಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಮಹಿಳಾ ಸಂಘಟನೆಗಳೆಲ್ಲ ಸುಮಾರೆಲ್ಲ ಇದ್ದಾರೆ, ಅವರೆಲ್ಲ ಅವ್ರದೇ ಒಂದಂತ ಒಂದು ಶೈಲಿನಲ್ಲಿ ಹೇಳಿರೋವಂಥದ್ದೊಂದೆಲ್ಲ ಕೆಲಸಗಳು ಬಾಕಿ ಇದೆ, ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಹಳ ಸಂತೋಷ ಮಾಡಬೇಕು. ಒಂದು ಇಷ್ಟೆಲ್ಲ ನಾವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ, ವಾಣಿಯವರ ವೈಯಕ್ತಿಕ ಜೀವನದಲ್ಲೂ ತುಂಬ ಅಡೆತಡೆಗಳು ಉಂಟಾಯಿತು. ಕೊರೋನಾ ಅನ್ನೋದು ಒಂದು ನಿಜವಾಗ್ಲೂ ಎಷ್ಟೊಂದು ಜನರ ಕುಟುಂಬದಲ್ಲಿ ನಮ್ಮ ಪ್ರೀತಿ ಪಾತ್ರರನ್ನು ಅದು ತಗೊಂಡ್ಬಿಡ್ತು. ವಿಪರ್ಯಾಸ ಅಂತಂದರೆ ಇಷ್ಟು ಧೈರ್ಯಶಾಲಿ ವಾಣಿಯವರು ಈ ರೀತಿಯಾದಂತಹ ಮುನ್ನುಗ್ತಾ ಇದ್ದಂತಹ ಸಮಯದಲ್ಲಿ ಅವರ ಜೀವನದಲ್ಲಿ ಒಂದು ಘಟನೆ ಆಗುತ್ತೆ. ಅವರ ಪತಿ ಕೊರೋನಾಗೆ ಸಿಲುಕಿ ನಮ್ಮನ್ನು ಅಗಲ್ತಾರೆ. 100 ಜನರಿಗೆ ಹಾಸ್ಪಿಟಲ್ಗೆ ಅವರು ವಾರ್ಡ್ಗಳನ್ನು ಕೊಡಿಸಿದವರು, ಬೆಡ್ಗಳನ್ನು ಕೊಡಿಸಿದವರು. ಅವರ ಕೊನೆಯ ದಿನಗಳಲ್ಲಿ ಅವರ ತಮ್ಮ ಪತಿಗೆ ವಾರ್ಡು ಬೆಡ್ ಸಿಗದಿದ್ದಂತಹ ಒಂದು ಪ್ರಸಂಗ ಬರುತ್ತೆ. ಇಲ್ಲಿ ನಾನು ಯಾಕೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಷ್ಟು ಕೆಲಸ ಮಾಡಿದವ್ರಿಗೆ ಅದರ ವಿಧಿ ಅವ್ರ ಜೊತೆ ಕೊನೆ ನಿಮಿಷದಲ್ಲಿ ಇರೋಕ್ಕಾಗಲಿಲ್ಲ. ಆ ಒಂದು ಬೇಜಾರು ನಮಗೆ ಇದೆ ವಾಣಿಯವರೇ. ಆದರೆ ಅವರ ಸೇವೆ ನಿರಂತರವಾಗಿ ಖಂಡಿತವಾಗಿಯೂ ಇರುತ್ತೆ. ಇಷ್ಟೆಲ್ಲ ತಮ್ಮ ಪತಿಯನ್ನು ಕಳ್ಕೊಂಡ್ರು, ವಾಣಿ ಹೇಳ್ತಾ ಇದ್ರು 100 ಜನಕ್ಕೆ ನಾನು ಬೆಡ್ ಕೊಡಿಸ್ದೆ ಗಿರ್ಜಾ, ನನ್ನ ಗಂಡನಿಗೆ ಬೆಡ್ ಕೊಡ್ಸೋಕ್ಕೆ ನನ್ನ ಕೈಲಾಗಲಿಲ್ಲ, ನನ್ನ ಗಂಡನಿಗೆ ನಾನು ಬೆಡ್ಡು ನಾಳೆ ಬೆಳಗ್ಗೆ ರಂಗದೋರೆ ಹಾಸ್ಪಿಟಲಲ್ಲಿ ಫೈನಲೈಸ್ ಆಗಿತ್ತು, ಆದರೆ ಅಷ್ಟರೊಳಗಡೆ ನಮ್ಮ ಪತಿ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ರು ಅಂತ. ಆ ಒಂದು ನೋವು ದುಃಖ ಸದಾ ಇರುತ್ತೆ, ಆದರೆ ಅದನ್ನು ಬದಿಗೊತ್ತಿ ಅದ್ರ ಮಾರನೇ ದಿನವೇ ಒಂದು 10-15 ದಿನಗಳ ನಂತರ ನಾನು ಮತ್ತೆ ವಾಣಿಯವ್ರಿಗೆ ಫೋನ್ ಮಾಡ್ತೀನಿ, ಹೆನಮ್ಮ ಹೆಂಗಿದೆಯಾ ಅಂದರೆ, ಹೌದಕ್ಕ ಅದನ್ನೆಲ್ಲ ಮರೆತು ನಾನು ವಾರ್ಡಿನ ಜನಗಳಿಗೆ ಕೆಲಸಗಳಲ್ಲಿ ತೊಡಕೊಂಡಿದ್ದೀನಿ ಅಂತ ನನಗೆ ಹೇಳಿದ್ರು. ನನಗೆ ಬಹಳ ಹೆಮ್ಮೆ ಅನ್ನಿಸ್ತು ವಾಣಿ ಮೇಲೆ. ಈ ವಾಣಿಯವರು ಬಹಳ ಧೈರ್ಯಶಾಲಿ, ಮನೆಯಲ್ಲಿದ್ದಂತಹ ಸಮಸ್ಯೆಯನ್ನು ಬದಿಗೊತ್ತಿ ಜನರಿಗೆ ಅವರು ಕೆಲಸ ಮಾಡ್ತಾರೆ. ಮತ್ತು ಒಂದು ದಿನ ನಾನು ಫೋನ್ ಮಾಡಿದೆ, ಕೇಳಿದೆ ವಾಣಿಗೆ ಏನಮ್ಮ ಮಾಡ್ತಿದ್ಯಾ ಅಂತ, ಅಡುಗೆ ಮಾಡ್ತಿದ್ದೀನಿ ಅಂದರು. ಏನಮ್ಮ ನೀನು ಅಡುಗೆಯವ್ರನ್ನ ಇಟ್ಕೋಬಹುದು ಅಂತ, ಇಲ್ಲಕ್ಕ ನನ್ನ ಮನೆ ಕೆಲಸ ನಾನು ಮಾಡ್ತೀನಿ, ಎಷ್ಟೇ ಆದರೂ ನನಗೆ ನನ್ನ ಮನೆ ನನ್ನ ಸಂಸಾರ ಕುಟುಂಬ ಬಹಳ ಮುಖ್ಯ ಆಗುತ್ತೆ ಅಂತ ನನಗೆ ವಾಣಿ ಹೇಳಿದ್ರು. ಈ ಒಂದು ಸರಳ ಜೀವನ ಇಷ್ಟೆಲ್ಲ ಇದ್ದರೂ ಸಹ ಅದನ್ನೆಲ್ಲ ಶ್ರೀಮಂತಿಗೇನ ಬದಿಗೊತ್ತಿ ಸಾಮಾನ್ಯ ವ್ಯಕ್ತಿಯಾಗಿ ಜೀವನ ನಡೆಸಿದಂತಹ ಒಂದು ಕೀರ್ತಿ ನಮ್ಮ ವಾಣಿಯವರಿಗೆ ಸಲ್ಲಬೇಕು. ಅವರ ಕನಸುಗಳೆಲ್ಲ ನೆರವೇರಲಿ. ಅವ್ರಿಗೂ ಮಕ್ಕಳಿದ್ದಾರೆ, ಸಂಸಾರ ಇದೆ. ಆ ಒಂದು ಮಗಳು ಏನು ಮಾಡ್ತಾಳೆ ವಾಣಿ? ಮಗಳು ಬಿ ಇ ಮುಗಿಸಿದ್ದಾಳೆ, IAS ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ಚಿಕ್ಕವಳು ಬಂದು BBA LLB ಕ್ರೈಸ್ಟ್ ಕಾಲೇಜಲ್ಲಿ ಸೆಕೆಂಡ್ ಇಯರ್. ಇಬ್ಬರು ಹೆಣ್ಮಕ್ಕಳ ತಾಯಿ ವಾಣಿಯವರು, ಒಂದು ಕುಟುಂಬ, ಒಂದು ಗೃಹಿಣಿ, ಒಂದು ಜವಾಬ್ದಾರಿ, ಹಾಗೆ ಒಬ್ಬಳು ನಾಗರಿಕರಾಗಿ ವಾಣಿಯವರು ಬಹಳ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಕನಸುಗಳೆಲ್ಲ ಈಡೇರಲಿ, ಅವರ ಕುಟುಂಬವು
ಅವರ ಹೆಣ್ಮಕ್ಳಿಗೊಂದು ಒಳ್ಳೆಯ ಭವಿಷ್ಯ ಇದೆ. ಹಾಗೆ ವಾಣಿಯವರು ಸಾಮಾನ್ಯ ರಾಜಕಾರಣದಲ್ಲಿ ಅವ್ರಿಗೆ ಇನ್ನಷ್ಟು ಒಳ್ಳೆಯ ಪದವಿಗಳು ಅವರನ್ನು ಹುಡ್ಕೊಂಡು ಬರಲಿ. ಅವ್ರು ಏನೆಲ್ಲ ಕನಸುಗಳನ್ನು ಕಂಡಿದ್ದಾರೆ, ವಿವಿಪುರಂ ವಾರ್ಡ್ನಲ್ಲಿ ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದೆಲ್ಲವೂ ಮಾಡಲಿ ಅಂತ ಹಾರೈಸ್ತಾ. ವಾಣಿಯವರೇ, ತಾವು ಭಾಳಷ್ಟು ಕೆಲಸಗಳ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಿ, ಕೊನೆಯದಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲ ಜನತೆಗೂ, ನನ್ನ ವಾರ್ಡಿನ ಜನತೆಗೂ, ಮತ್ತು ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ, ಹೊರಗಿಂದನೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಫ್ರೆಂಡ್ಸ್, ಪಕ್ಷ ಮರೆತು ಸಹ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಜನಗಳಿಗೆ, ನನ್ನಿಂದ ಏನಾದರೂ ಕೆಲಸ ಮಾಡಿಲ್ಲ ಅಂತ ಒಂದೇನಾರ ಅವ್ರಿಗೆ ಅಸಮಾಧಾನ ಇತ್ತು ಅಂದರೆ ಅದಕ್ಕೊಂದು ಕ್ಷಮೆ ಇರಲಿ. ಯಾಕಂದರೆ ಒಂದೊಂದು ಸತಿ ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತೀವಿ, ಅದಕ್ಕೆ ಯಾವ ಅಡೆತಡೆಗಳು ಭಾಳಷ್ಟು ಬರ್ತದೆ, ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಒಂದೊಂದು ಸತಿ ಅಂಥದ್ದಕ್ಕೆ ನಾವು ಏನು ಮಾಡಲಿಕ್ಕೆ ಆಗಲ್ಲ. ಮುಂಬರೋ ದಿನಗಳಲ್ಲಿ ಅಂಥ ಕೆಲಸನ ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆ ನಾನು ಇಟ್ಕೊಳ್ತೀನಿ. ಖಂಡಿತವಾಗಿಯೂ ಎಲ್ಲ ಎಲ್ಲ ಕೆಲಸಗಳನ್ನು, ಎಲ್ಲ ವ್ಯವಸ್ಥೆನೂ ಅತ್ಯಂತ ಸುಗಮವಾಗಿ ಮಾಡೋಕ್ಕೆ ಬಹಳಷ್ಟು ತೊಂದರೆಗಳಿರುತ್ತೆ. ಸಂಪನ್ಮೂಲದ ಕೊರತೆ ಇರುತ್ತೆ, ಹಣದ ಕೊರತೆ ಇರುತ್ತೆ, ಮತ್ತು ಅಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿರುತ್ತೆ, ಅದನ್ನೆಲ್ಲ ಸರಿಪಡಿಸ್ಕೊಂಡು ಮಾಡೋದು ಸ್ವಲ್ಪ ಸವಾಲಿನ ಕೆಲಸ ಬೆಂಗಳೂರನ್ನು. ಆದರೂ ಸಹ ಅವರು ತಮ್ಮ ಲಿಮಿಟ್ನಲ್ಲಿ ಏನಿತ್ತು ಅದನ್ನೆಲ್ಲವನ್ನು ಮೀರಿ ಶ್ರೀಮತಿ ವಾಣಿರಾವ್ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೆಲ್ಲ ಕನಸುಗಳು ಈಡೇರಲಿ, ಅವರ ಕುಟುಂಬ ಮತ್ತು ಅವರ ನಗರ, ಅವರ ವಾರ್ಡು ಎಲ್ಲ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಅವರು ಮಾಡುವಂತಾಗಲಿ, ಅವರಿಗೆ ಅವಕಾಶಗಳು ಸಿಗಲಿ ಅಂತ ಹೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಬಂದು ನಮಗೆ ಸಮಯವನ್ನು ಕೊಟ್ಟಂತಹ ಶ್ರೀಮತಿ ವಾಣಿಯವರಿಗೆ ಸೋಷಿಯಲ್ ಟಿವಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನಮ್ಮ ನಗರ ನಮ್ಮ ಹಕ್ಕು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ನಾವು ಭೇಟಿಯಾಗೋಣ. ಯಾವಾಗಲೂ ನೋಡ್ತಾ ಇರಿ ಸೋಷಿಯಲ್ ಟಿವಿ, ಇದು ಸಮಾಜದ ಧ್ವನಿ. ಎಲ್ಲರಿಗೂ ನಮಸ್ಕಾರ.